ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ನೂರ ಆರು ಆದರೆ ಅಪೂರ್ವವಾಗಿ ಹೇಳುವುದಾದರೆ ನಿತ್ಯ ಯಾತನೆಯ ವಿಚಾರಣೆ ಸರಣಿಯು ನಮ್ಮೆಲ್ಲರ ದೋಷ ಫಲವನ್ನು ಯಹುವನು ಅವನ ಮೇಲೆ ಹಾಕಿದನು ಏಷಾಯ ಐವತ್ಮೂರನೇ ಅಧ್ಯಾಯ ಆರನೇ ವಚನ ಮತ್ತು ಕ್ರಿಸ್ತನು ನಮಗಾಗಿ ಸತ್ತನು ಎಂಬ ಹೇಳಿಕೆಗಳೊಡನೆ ಹೊಂದಾಣಿಕೆ ಇಲ್ಲದಾಗಿದೆ ಎಂಬುದನ್ನು ಕಂಡುಕೊಳ್ಳಲು ಆಶ್ಚರ್ಯವಾಗುತ್ತದೆ ಇದನ್ನು ನೋಡಿದ ನಂತರ ಒಂದಲ್ಲ ಒಂದು ಹೊಂದಾಣಿಕೆ ಇಲ್ಲದ್ದು ಎಂದು ಬಿಟ್ಟು ಬಿಡಬೇಕೆನಿಸುತ್ತದೆ ಕೆಲವರು ನಿತ್ಯ ಯಾತನೆ ಎಂಬ ಪದಕ್ಕೆ ಕಟ್ಟುಬಿದ್ದಿದ್ದಾರೆ ಅದನ್ನು ಸಿಹಿ ರೊಟ್ಟಿಯ ತುತ್ತಿನಂತೆ ಗೌರವಿಸುತ್ತಾರೆ ಅವರು ಅದನ್ನು ಧರ್ಮ ಗ್ರಂಥಗಳ ಹೊರತಾಗಿಯೂ ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ಏಸು ಲೋಕಕ್ಕಾಗಿ ಈಡುಬಲಿಯನ್ನು ಪಾವತಿಸಿದ್ದಾನೆಂದು ಉದ್ದೇಶಪೂರ್ವಕವಾಗಿ ನಿರಾಕರಿಸುತ್ತಾರೆ ಈ ಸತ್ಯವನ್ನು ಸತ್ಯವೇದದ ಪ್ರತಿಯೊಂದು ಪುಟದಲ್ಲಿಯೂ ಕಲಿಸಲಾಗುತ್ತಿದೆಯಾದರೂ ಆದರೂ ಒಪ್ಪಿಕೊಳ್ಳದವರಾಗಿದ್ದಾರೆ ಪುನರುತ್ಥಾನಗೊಂಡ ಕೋಟ್ಯಾಂತರ ಜನರಿಗೆ ಭೂಮಿಯ ಮೇಲೆ ಸ್ಥಳವಿದೆಯೇ ಪುನರ್ ಸ್ಥಾಪನೆ ಕಾರ್ಯ ಸಾಧ್ಯವೇ ಸತ್ತವರಾದ ಬಿಲಿಯಾಂತರ ಶತಕೋಟ್ಯಾಂತರ ಜನರು ಪುನರುಜ್ಜೀವನ ಹೊಂದಿಕೊಂಡಾಗ ಅವರಿಗೆ ಈ ಭೂಲೋಕದ ಮೇಲೆ ಸ್ಥಳ ದೊರೆಯಲಾರದು ಮತ್ತು ಅವರಿಗೆ ಸ್ಥಳ ಸಿಕ್ಕಬೇಕಾದರೆ ಭೂಮಿಗೆ ಅಷ್ಟೊಂದು ದೊಡ್ಡ ಜನಸಂಖ್ಯೆಯನ್ನು ನಿರ್ವಹಿಸಲು ಸಾಧ್ಯವಾಗದು ಎಂದು ಕೆಲವರು ಭಾವಿಸುತ್ತಾರೆ ಕೆಲವರು ಈ ಭೂಮಿಯು ಒಂದು ವಿಶಾಲವಾದ ಶ್ಮಶಾನ ಭೂಮಿಯಾಗಿದೆ ಮತ್ತು ಸತ್ತವರೆಲ್ಲರೂ ಜೀವಿತರಾಗಿ ಎದ್ದು ಬಂದರೆ ಸ್ಥಳವಿಲ್ಲದ ಕಾರಣ ಅವರು ಒಬ್ಬರನ್ನೊಬ್ಬರು ತುಳಿಯಬೇಕಾಗುವುದು ಎಂದು ಸಹ ಹೇಳುತ್ತಾರೆ ಇದೊಂದು ಪ್ರಮುಖವಾದ ಅಂಶವಾಗಿದೆ ಸತ್ಯವಿಧವು ಎಲ್ಲ ಮನುಷ್ಯರಿಗೆ ಪುನರುತ್ಥಾನವನ್ನು ಘೋಷಿಸಿರುವಾಗ ನಿಜವಾದ ಅಳತೆಯಿಂದ ಈ ಭೂಮಿಯ ಮೇಲೆ ಅವರೆಲ್ಲರಿಗಾಗಿ ಕಾಲಿಡುವುದಕ್ಕೂ ಸ್ಥಳವಿರುವುದಿಲ್ಲ ಎಂಬುವುದು ಎಷ್ಟು ವಿಚಿತ್ರವಾಗಿದೆ ನಾವೀಗ ನೋಡೋಣ ಇದೊಂದು ಸಲ್ ಇಲ್ಲ ಸಲ್ಲದ ಹೆದರಿಕೆಯಾಗಿದೆ ಎಂದು ಕಂಡುಕೊಳ್ಳುತ್ತೇವೆ ಎಲ್ಲರ ಪುನರುತ್ಥಾನಕ್ಕೆ ಈ ಲೋಕದಲ್ಲಿ ಸಾಕಷ್ಟು ಸ್ಥಳವಿದೆ ಎಂಬುದನ್ನು ದೇವರು ಆತನ ಎಲ್ಲ ಪರಿಶುದ್ಧ ಪ್ರವಾದಿಗಳ ಮೂಲಕ ನುಡಿದಿರುವುದನ್ನು ನೀವು ನೋಡುವಿರಿ ಮಾನವರ ಸೃಷ್ಟಿಯಾಗಿ ಆರು ಸಾವಿರ ವರ್ಷಗಳಾಗಿವೆ ಮತ್ತು ಈ ಭೂಮಿಯ ಮೇಲೆ ಈಗ ಸುಮಾರು ನಾನೂರು ಮಿಲಿಯನ್ ಜನರು ಜೀವಿಸುತ್ತಿದ್ದಾರೆಂಬುದಾಗಿ ನಾವು ಭಾವಿಸೋಣ ನಮ್ಮ ಜನಾಂಗವು ಒಂದು ಜೋಡಿಯಿಂದ ಪ್ರಾರಂಭವಾಯಿತು ಆದರೆ ನಾವು ಬಹಳ ಉದಾರವಾದ ಅಂದಾಜನ್ನು ಮಾಡೋಣ ಮತ್ತು ಈಗಿರುವುದಕ್ಕೆ ಪ್ರಾರಂಭದಲ್ಲಿ ಎಷ್ಟು ಜನರಿದ್ದರೂ ಈಗಲೂ ಅಷ್ಟೇ ಜನರಿದ್ದಾರೆಂದು ಭಾವಿಸೋಣ ಪ್ರಳಯವು ಜನಸಂಖ್ಯೆಯನ್ನು ಎಂಟಕ್ಕೆ ಇಳಿಸುತ್ತಾ ಇಳಿಸುತ್ತಾದರೂ ಈ ಜನಸಂಖ್ಯೆಯು ಎಂದೂ ಕಡಿಮೆ ಇದ್ದಿಲ್ಲ ಎಂಬುದಾಗಿ ನಾವು ಊಹಿಸೋಣ ಪುನಃ ನಾವು ಧಾರಾಳವಾಗಿ ಒಂದು ಶತಮಾನಕ್ಕೆ ಮೂರು ಸಂತತಿಗಳು ಅಥವಾ ಮೂರುವರೆ ವರ್ಷಗಳಿಗೆ ಒಂದು ಸಂತತಿಯಂತೆ ಅಂದಾಜು ಮಾಡಿದರು ಆದಿಕಾಂಡ ಐದನೇ ಅಧ್ಯಾಯದ ಪ್ರಕಾರ ಆದಾಮನಿಂದ ಜರಪಡೆಯದವರೆಗೂ ಹನ್ನೊಂದು ತಲೆಮಾರುಗಳಿದ್ದವು ಒಂದು ಸಾವಿರ ಆರುನೂರ ಐವತ್ತಾರು ವರ್ಷಗಳು ಅಥವಾ ಪ್ರತಿ ಸಂತತಿಯವರಿಗೆ ಒಂದು ನೂರ ಐವತ್ತು ವರ್ಷಗಳು ನಾವು ಈಗ ನೋಡೋಣ ಆರು ಸಾವಿರ ವರ್ಷಗಳು ಅರವತ್ತು ಶತಮಾನಗಳು ಪ್ರತಿ ಶತಮಾನಕ್ಕೆ ಮೂರು ತಲೆಮಾರುಗಳು ನಮಗೆ ಆ ದಾಮನಿಂದೀಚೆಗೆ ಒಂದು ನೂರ ಎಂಬತ್ತು ತಲೆಮಾರುಗಳನ್ನು ನೀಡುತ್ತೇವೆ ಒಂದು ಪೀಳಿಗೆಗೆ ಹದಿನಾಲ್ಕು ಮಿಲಿಯನ್ ಜನರು ನಮಗೆ ಸೃಷ್ಟಿಯಿಂದ ಪ್ರಸ್ತುತ ಸಮಯದವರೆಗೆ ಕ್ರಿಸ್ತಶಕ ಹದಿನೆಂಟುನೂರ ಎಂಬತ್ತಾರರವರೆಗೆ ಈ ಉದಾರಿ ಅಂದಾಜಿನ ಪ್ರಕಾರ ಇನ್ನೂರ ಐವತ್ತೆರಡು ಬಿಲಿಯನ್ ಜನರು ನೀಡುತ್ತದೆ ಬಹುಶಃ ಇದು ಸರಿಯಾದ ಸಂಖ್ಯೆಗಿಂತ ದುಪ್ಪಟ್ಟಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು